ಇಂದು ನಾವು ಒಂದು ಚದುರಾಕಾರದ ಡಬಲ್ ಸ್ಪೈರಲ್ದ ಆಟಿಕೆಯನ್ನು ಮಾಡುವ. ಇದರಲ್ಲಿ ಎರಡೂ ಬದಿಗೂ ಸ್ಪೈರಲ್ಗಳು ಇರುತ್ತವೆ. ಈ ಮಾದರಿಯನ್ನು ಜಪಾನದ ಟೊಮಾಕೋ ಫುಶೆ ಎಂಬ ಓರಿಗ್ಯಾಮಿ ಡಿಸೈನರ್ನು ರಚಿಸಿದ್ದಾನೆ. ಇದಕ್ಕಾಗಿ 6 ಸೆಂಟಿಮೀಟರ್ಗಿಂತ ಹೆಚ್ಚು ಇರುವ ಹಾಗೂ 4 ಚದುರಾಕಾರಗಳು ಕಾಗದಗಳು ಬೇಕಾಗುವವು. ಕಾಗದ ಸಾಕಷ್ಟು ತೆಳ್ಳಗಿರಬೇಕು. ಮೊದಲಿಗೆ ಒಂದು ಕಾಗದವನ್ನು ಕರ್ಣರೇಷೆಗುಂಟ ಮಡಿಚಿ. ಹಾಗೂ ಅದನ್ನು ಬಿಚ್ಚಿಡಿ. ಒಂದು ಮೂಲೆಯನ್ನು ಕರ್ಣರೇಷೆಯವರೆಗೆ ತಂದು ಆಮೇಲೆ ಮತ್ತೆ ಮಡಿಚಿ. ಆಮೇಲೆ ಅನುಕ್ರಮವಾಗಿ 2ನೇ ತುದಿ, ಆಮೇಲೆ 3ನೇ ತುದಿ ಹಾಗೂ ಕೊನೆಯಲ್ಲಿ 4ನೇ ತುದಿಯನ್ನು ಮಡಿಚಿ ಈ ಗೆರೆಗಳನ್ನು ನೀವು ಗುರುತಿಸಿಡಿ. ಇದು ಸಮಾಂತರ ಚತುರ್ಭುಜದಂತೆ ಕಾಣುವುದು. ಇದನ್ನು ಅರ್ಧದಲ್ಲಿ ಮಡಿಚಿ. ಇದಕ್ಕೆ ಒಂದು ತ್ರಿಕೋನಾಕಾರ ಕೊಡಿ. ಬಲದಿಂದ ಮಧ್ಯದಲ್ಲಿ ಮಡಿಕೆ ಹಾಕಿ. ಆಮೇಲೆ ತುದಿಗಳನ್ನು ಮಧ್ಯರೇಷೆಯವರೆಗೆ ತಂದು ಮಡಿಕೆ ಹಾಕಿ. ಎರಡನೇ ಬದಿಯನ್ನು ಕೂಡ ಇದೇ ರೀತಿಯಾಗಿ ಮಡಿಕೆ ಹಾಕಿ. ನಿಮ್ಮ ಮಾದರಿ ಈ ರೀತಿಯಾಗಿ ಕಾಣಲಿ. ಇದೇ ರೀತಿ ಉಳಿದ 3 ಕಾಗದಗಳನ್ನು ಕೂಡ ಮಡಿಸುತ್ತ ಹೋಗಿ. ಈಗ 2 ಕಾಗದಗಳನ್ನು ಎದುರು ಬದುರು ಇಡಿ. 3ನೇ ಕಾಗದವನ್ನು ಅಡ್ಡವಾಗಿ ಒಂದರ ಮೇಲೆ ಒಂದು ಹಾಗೂ ಇನ್ನೊಂದರ ಕೆಳಗೆ ಬರಲಿ. ಇದೇ ರೀತಿ 4ನೇ ಕಾಗದವನ್ನು ಹೀಗೆಯೇ ಮೇಲೆ ಕೆಳಗೆ ಸೇರಿಸಿ. ಈಗ ಈ ಮಾಡೆಲ್ಲು ವಿಂಡ್ ಮಿಲ್ದಂತೆ ಕಾಣುವುದು. ಈಗ ಮೇಲೆ ಕಾಣುವ ತ್ರಿಕೋನವನ್ನು ಮಡಿಸುತ್ತಾ ಹೋಗಿ. ಇಲ್ಲಿ ಮತ್ತೊಂದು ಚಿಕ್ಕ ವಿಂಡ್ ಮಿಲ್ ತಯಾರಾಗುವುದು. ಇದೇ ರೀತಿಯಾಗಿ 2-3 ಸಲ ಮಾಡಿ ಮಡಿಕೆ ಹಾಕುತ್ತಾ ಹೋಗಿ. ಕೊನೆಯಲ್ಲಿ ತ್ರಿಕೋನಗಳು ಚಿಕ್ಕದಾದದ್ದರಿಂದ ಮಡಿಸಲು ಸಾಧ್ಯವಾಗಲಾರವು. ಈಗ ಈ ಚಿಕ್ಕ ತ್ರಿಕೋನಕ್ಕೆ ಹುರಿ ಹಾಕಿ. ಅದನ್ನು ಬೇಕಿದ್ದರೆ ಗ್ಲೂದಿಂದ ಅಂಟಿಸಿ. ಇದೇ ರೀತಿ 2ನೇ ಬದಿಗೂ ಕೂಡ ನೀವು ಮಾಡುತ್ತಾ ಹೋಗಿ. ಕೊನೆಯಲ್ಲಿ ಗ್ಲೂ ಹಚ್ಚಿ ಅದನ್ನು ಕೂಡ ಅಂಟಿಸಿ. ಈಗ ಇಲ್ಲಿ ಮೊದಲಿನಂತೆ ಬೇರೆ ಬೇರೆ ರೀತಿಯಲ್ಲಿ ಮಡಿಕೆಗಳನ್ನು ಹಾಕುತ್ತಾ ಹೋಗುತ್ತಲಿದ್ದಾರೆ. ಹಾಗೂ ಇದು ಈ ರೀತಿಯಾಗಿ ಕಾಣುವುದು. ಈಗ ನಿಮ್ಮ ಆಟಿಗೆ ತಯಾರಾಯಂತೆ. ಈಗ ಅದಕ್ಕೆ ದಾರ ಕಟ್ಟಿ ಅದನ್ನು ನೀವು ಜೋತಾಡಿಸಬಹುದು. ಚೆನ್ನಾಗಿ ಹುರಿ ಹಾಕಿದಾಗ ಇದು ಈ ರೀತಿಯಾಗಿ ಕಾಣುವುದು. 2ನೇ ಬದಿಗೂ ಕೂಡ ಇದೇ ರೀತಿಯಾಗಿ ಹುರಿ ಹಾಕಿ ಇಟ್ಟಿದೆ. ಈಗ ಈ ಆಟಿಗೆ ತಯಾರಾಯಿತು. ಇದಕ್ಕೆ ಒಂದು ದಾರ ಕಟ್ಟಿ ನೀವು ಜೋತಾಡಬಹುದು ಹಾಗೂ ಮನೆಯಲ್ಲಿ ನೀವು ಜೋತಾಡಲಿಕ್ಕೆ ಇಡಬಹುದು. ಇದು ಒಂದು ಒಳ್ಳೆಯ ಆಟಿಕೆ.